ನಿಮಿಷದಲ್ಲಿ ಆರೋಗ್ಯ, ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನಘಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರ್ಸಿ. ವೀಕ್ಷಕರೇ, ನಮ್ಮ ತಪ್ಪು ಜೀವನ ಶೈಲಿಯಿಂದ ಆಗಿರ್ಬೋದು ಅಥವಾ ಲ್ಯಾಕ್ ಆಫ್ ಎಕ್ಸಸೈಸ್, ಅಂದರೆ ನಾವು ವ್ಯಾಯಾಮ ಮಾಡದೇ ಇರೋದ್ರಿಂದ ಆಗಿರ್ಬೋದು, ನಮಗೆ ಅತಿ ಹೆಚ್ಚು ಅಂದರೆ ವೇಗವಾಗಿ ನಮಗೆ ಮಂಡಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಇವಾಗಿನ ಜನ್ರೇಷನಲ್ಲಿ 20-25 ವರ್ಷದವರಿಗೆ ಕೂಡ ಮಂಡಿ ನೋವು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಮಂಡಿ ನೋವನ್ನು ಕಡಿಮೆ ಮಾಡಲು ಅಥವಾ ಈ ಮಂಡಿಯನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಲು ಒಂದು ಸುಲಭವಾದ ಎಕ್ಸಸೈಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಲು ಈ ಕೆಳಗಡೆ ಬರ್ತಾ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ, ಮತ್ತು ಈ ಕೆಳಗಡೆ ಬರ್ತಾ ಇರುವಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಕೂಡ ಪಡ್ಕೊಳ್ಬೋದು. ನಿಮಗೆ ಬೇಕಾಗಿರುವಂಥ ಮೆಡಿಸನ್ಸ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ಲಾಗತ್ತೆ. ಸೊ ಈ ಎಕ್ಸಸೈಸ್ ಯಾವುದಂತ ನಾನು ತೋರಿಸ್ತೀನಿ. ಈ ಸುಲಭವಾದ ವ್ಯಾಯಾಮವನ್ನು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾಡಬಹುದು. ಸೊ ಚೇರ್ ಮೇಲೆ ನೇರವಾಗಿ ಕೂತ್ಕೊಳ್ಳಿ, ನಿಮ್ಮ ಬೆನ್ನು ಮತ್ತು ನಿಮ್ಮ ಕತ್ತು ನೇರವಾಗಿರಲಿ, ನಿಮ್ಮ ಕಾಲುಗಳು ನೆಲಕ್ಕೆ ತಾಗಬೇಕು ಮತ್ತು ನೇರವಾಗಿ ಇರಬೇಕು. ಸೊ ಇದು ತುಂಬ ಈ ಥರ ಕೂಡ ಇರಬಾರ್ದು ಅಥವಾ ಈ ಥರ ಕೂಡ ಇರಬಾರ್ದು. ಕಾಲಿಗೆ ಕರೆಕ್ಟಾಗಿ ನಿಮ್ಮ ಚೇರ್ ಸಪೋರ್ಟ್ ಕೊಡೋ ಹಾಗೆ ಇರಬೇಕು. ಸೊ ಎಕ್ಸಸೈಸ್ ಹೇಗೆ ಅಂದರೆ, ನಿಧಾನವಾಗಿ ಸರಳವಾಗಿ ನೀವು ನಿಧಾನವಾಗಿ ಕಾಲನ್ನು ಎತ್ತಿ ನೇರ ಮಾಡಿ. ಸೊ ನೀವು ನೇರ ಮಾಡಿದಾಗ ನಿಮ್ಮ ಆ್ಯಂಕಲ್ ಅಂದರೆ ನಿಮ್ಮ ಕಾಲು ನಿಮಗೆ ಮುಖ ಮಾಡಿರಲಿ, ಸ್ಟ್ರೇಟ್ ಇರಲಿ. ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿ, 1, 2, 3, 4, 5 ನಿಧಾನವಾಗಿ ಕಾಲನ್ನು ಕೆಳಗಿಳಿಸಿ. ಅದೇ ರೀತಿ ಎಡಗಾಲನ್ನು ನೇರ ಮಾಡಿ, 1, 2, 3, 4, 5 ಕೆಳಗಿಳಿಸಿ. ಸೊ ಇದೇ ರೀತಿ ಬಲಗಾಲಲ್ಲಿ 10 ಬಾರಿ, ಎಡಗಾಲಲ್ಲಿ 10 ಬಾರಿ ನೀವು ಅಭ್ಯಾಸ ಮಾಡಬೇಕಾಗತ್ತೆ. 10-10 ಬಾರಿ ಮಾಡಾದಮೇಲೆ ಒಂದು ಅಥವಾ ಎರಡು ನಿಮಿಷ ರೆಸ್ಟ್ ಕೊಡಿ, ಅದನ್ನು 3 ಸೆಟ್ ಮಾಡಿ. ಸೊ ಇದನ್ನು ನೀವು ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಂಡಿಯ ಆರೋಗ್ಯ ಡೆಫಿನೆಟ್ ಆಗಿ ಚೆನ್ನಾಗಿರುತ್ತೆ. ಯಾವುದೇ ಥರದ ಲಿಗಮೆಂಟ್ ಇಂಜುರಿ ಅಥವಾ ವೀಕ್ ಆಗಿರುವಂಥ ಲಿಗಮೆಂಟ್ ಇದ್ದರೆ ಅದು ಕೂಡ ಬೇಗ ವಾಸಿಯಾಗುತ್ತೆ. ಆದರೆ ಲಿಗಮೆಂಟ್ ಟೇರ್ ಇದ್ದರೆ ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ವ್ಯಾಯಾಮವನ್ನು ಮಾಡಿ. ಇದನ್ನು ಪ್ರತಿದಿನ ಅಭ್ಯಾಸ ಮಾಡಿ. ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಕೂಡ ಶೇರ್ ಮಾಡಿ, ಇದರ ಉಪಯೋಗವನ್ನು ಪಡೆಯಿರಿ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.